ಆತ್ಮೀಯ ವಿದ್ಯಾರ್ಥಿಗಳೇ, ಭೂಗೋಳದ 10ನೇ ಅಧ್ಯಾಯ ಭಾರತದ ಕೈಗಾರಿಕೆಗಳು, ಈ ಅಧ್ಯಾಯಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 10ನೇ ಅಧ್ಯಾಯದಲ್ಲಿ ನೀಡಲಾಗಿರುವ ಅಭ್ಯಾಸ ಪ್ರಶ್ನೆಗಳು ಮತ್ತು ಅವುಗಳಿಗೆ ಸಂಬಂಧಿಸಿದ ಉತ್ತರಗಳನ್ನು ನೋಡೋಣ. ಈ ವಿಡಿಯೋವನ್ನು ವೀಕ್ಷಿಸಿದ ನಂತರ ಕೆಳಗೆ ನೀಡಲಾದ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಿ ಹಿಂದಿನ ಅಧ್ಯಾಯಗಳ ಬಗೆಗಿನ ವಿಡಿಯೋಗಳನ್ನು ವೀಕ್ಷಿಸಿ. ಹಾಗಾದರೆ ಆರಂಭಿಸೋಣ, ಬನ್ನಿ. ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿರಿ. ಜಿಂದಾಲ್ ವಿಜಯನಗರ ಉಕ್ಕು ಕಾರ್ಖಾನೆಯು ಡ್ಯಾಶ್ ರಾಜ್ಯದಲ್ಲಿದೆ. ಉತ್ತರ ಕರ್ನಾಟಕ. ಎರಡನೇದು, ಬಾಕ್ಸೈಟ್ ಅದಿರು ಡ್ಯಾಶ್ ಕೈಗಾರಿಕೆಯ ಪ್ರಮುಖ ಕಚ್ಚಾ ವಸ್ತು. ಉತ್ತರ ಅಲ್ಯೂಮಿನಿಯಂ. ಮೂರನೇದು, ಭಾರತದ ಅರಣ್ಯ ಆಧಾರಿತ ಕೈಗಾರಿಕೆ ಡ್ಯಾಶ್ ಆಗಿದೆ. ಉತ್ತರ ಕಾಗದ ಕೈಗಾರಿಕೆ. ನಾಲ್ಕನೇದು, ಭಾರತದ ಪ್ರಥಮ ಆಧುನಿಕ ಕಾಗದ ಕೈಗಾರಿಕೆಯು 1932ರಲ್ಲಿ ಡ್ಯಾಶ್ ಎಂಬಲ್ಲಿ ಸ್ಥಾಪನೆಗೊಂಡಿತು. ಉತ್ತರ ಸೆರಾಂಪುರ. ಎರಡನೇ ಮೇನ್, ಗುಂಪುಗಳಲ್ಲಿ ಚರ್ಚಿಸಿ ಮತ್ತು ಈ ಕೆಳಕಂಡವುಗಳಿಗೆ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಕೈಗಾರಿಕೆಗಳೆಂದರೇನು? ಅವುಗಳ ಸ್ಥಾನೀಕರಣ ಅಂಶಗಳನ್ನು ತಿಳಿಸಿ. ಕಚ್ಚಾ ವಸ್ತುಗಳನ್ನು ಹೆಚ್ಚು ಉಪಯುಕ್ತ ವಸ್ತುಗಳಾಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ಕೈಗಾರಿಕೆ ಎನ್ನುವರು. ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳೆಂದರೆ ಕಚ್ಚಾ ವಸ್ತುಗಳ ಸರಬರಾಜು, ಶಕ್ತಿ ಸಂಪನ್ಮೂಲಗಳ ಪೂರೈಕೆ, ಸಾರಿಗೆ ಮತ್ತು ಸಂಪರ್ಕದ ವ್ಯವಸ್ಥೆ, ಮಾರುಕಟ್ಟೆ ಸೌಲಭ್ಯ, ಬಂಡವಾಳ, ಕಾರ್ಮಿಕರು ಮತ್ತು ನೀರು ದೊರೆಯುವಿಕೆ, ಸೂಕ್ತ ವಾಯುಗುಣ, ಸರ್ಕಾರದ ನೀತಿ ನಿಯಮಗಳು. ಈ 8 ಅಂಶಗಳು ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳಾಗಿವೆ. ಪ್ರಶ್ನೆ ಸಂಖ್ಯೆ 2, ಭಾರತದ ಪ್ರಮುಖ ಕೈಗಾರಿಕಾ ಪ್ರದೇಶಗಳ ಪಟ್ಟಿ ಮಾಡಿ. ಭಾರತದ ಪ್ರಮುಖ ಕೈಗಾರಿಕಾ ಪ್ರದೇಶಗಳೆಂದರೆ ಹೂಗ್ಲಿ ಕೋಲ್ಕತ್ತಾ ಪ್ರದೇಶ, ಮುಂಬೈ ಪುಣೆ ಪ್ರದೇಶ, ಅಹಮದಾಬಾದ್ ವಡೋದರ ಪ್ರದೇಶ, ಮಧುರೈ ಕೊಯಮತ್ತೂರು ಬೆಂಗಳೂರು ಪ್ರದೇಶ, ಛೋಟಾ ನಾಗ್ಪುರ ಪ್ರಸ್ಥಭೂಮಿ ಪ್ರದೇಶ, ದೆಹಲಿ ಮೀರತ್ ಪ್ರದೇಶ, ವಿಶಾಖಪಟ್ಟಣ ಗುಂಟೂರು ಪ್ರದೇಶ, ಕೊಲ್ಲಂ ತಿರುವನಂತಪುರ ಪ್ರದೇಶ. ಇವುಗಳು ಭಾರತದ ಪ್ರಮುಖ ಕೈಗಾರಿಕಾ ಪ್ರದೇಶಗಳಾಗಿವೆ. ಪ್ರಶ್ನೆ ಸಂಖ್ಯೆ 3, ಭಾರತದಲ್ಲಿ ಅಲ್ಯೂಮಿನಿಯಂ ಕೈಗಾರಿಕೆ ಕುರಿತು ವಿವರಿಸಿ. ಭಾರತದಲ್ಲಿ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಯ ತರುವಾಯ ಅಲ್ಯೂಮಿನಿಯಂ ಕೈಗಾರಿಕೆಯು 2ನೇ ಮುಖ್ಯ ಲೋಹಾಧಾರಿತ ಉದ್ದಿಮೆ. ಇದು ಮೊದಲಿಗೆ ಪಶ್ಚಿಮ ಬಂಗಾಳದ ಜೈಕಾಯ್ ನಗರದಲ್ಲಿ 1942ರಲ್ಲಿ ಆರಂಭಗೊಂಡಿತು. ಇಂದು ದೇಶದಲ್ಲಿ ಒಟ್ಟು 9 ಅಲ್ಯೂಮಿನಿಯಂ ತಯಾರಿಕಾ ಕೇಂದ್ರಗಳಿವೆ. ಪಶ್ಚಿಮ ಬಂಗಾಳದ ಜೈಕಾಯ್ ನಗರ, ಕೇರಳದ ಅಲುಪುರಂ, ತಮಿಳುನಾಡಿನ ಮೆಟ್ಟೂರು, ಕರ್ನಾಟಕದ ಬೆಳಗಾವಿ, ಒಡಿಶಾದ ಹಿರಾಕುಡ್ ಮತ್ತು ದಾಮನ್ ಜೋಡಿ, ಉತ್ತರ ಪ್ರದೇಶದ ರೇಣುಕೂಟ, ಛತ್ತೀಸ್ಗಢನ ಕೊರಬ,
ಮಹಾರಾಷ್ಟ್ರದ ರತ್ನಗಿರಿ. ಪ್ರಶ್ನೆ ಸಂಖ್ಯೆ 4. ಭಾರತದಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಯ ಹಂಚಿಕೆ ಕುರಿತು ವಿವರಿಸಿ. ಭಾರತದ ವಿವಿಧ ಭಾಗಗಳಲ್ಲಿರುವ 76 ಹೆಚ್ಚು ನಗರ ಮತ್ತು ಪಟ್ಟಣಗಳಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಯು ಹಂಚಿಕೆಯಾಗಿದೆ. ಆದರೂ ಇದು ಹೆಚ್ಚಾಗಿ ಹತ್ತಿ ಬೆಳೆಯುವ ರಾಜ್ಯಗಳಲ್ಲಿ ಕೇಂದ್ರೀಕರಣಗೊಂಡಿದೆ. ಮಹಾರಾಷ್ಟ್ರ, ಗುಜರಾತ್, ತಮಿಳುನಾಡು, ಕರ್ನಾಟಕ, ಮಧ್ಯಪ್ರದೇಶ, ರಾಜಸ್ಥಾನ, ಉತ್ತರ ಪ್ರದೇಶ, ಪಂಜಾಬ್ ಮತ್ತು ಹರಿಯಾಣ. ಮುಂಬೈ ನಗರವು ಪ್ರಸಿದ್ಧ ಹತ್ತಿ ಜವಳಿ ಉತ್ಪಾದನಾ ಕೇಂದ್ರ. ಇದನ್ನು ಭಾರತದ ಕಾಟನ್ಪೋಲಿಸ್ ಮತ್ತು ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲಾಗಿದೆ. ಪ್ರಶ್ನೆ ಸಂಖ್ಯೆ 5. ಭಾರತದಲ್ಲಿ ಜ್ಞಾನಾಧಾರಿತ ಕೈಗಾರಿಕೆಗಳ ಪ್ರಾಮುಖ್ಯತೆ ಕುರಿತು ಬರೆಯಿರಿ. ಜ್ಞಾನಾಧಾರಿತ ಕೈಗಾರಿಕೆಗಳ ಬೆಳವಣಿಗೆಯು ಸಾಮಾಜಿಕ ಆರ್ಥಿಕ ಬದಲಾವಣೆಯ ಪ್ರಭಾವವುಳ್ಳ ಸಾಧನವಾಗಿರುತ್ತದೆ. ಭಾರತವು ಸಾಕಷ್ಟು ಯುವ ಜನಸಂಖ್ಯೆ ಮತ್ತು ಬೆಳೆಯುತ್ತಿರುವ ಮಾಹಿತಿ ತಂತ್ರಜ್ಞಾನ ಹೊಂದಿದೆ. ತಾನು ಪ್ರಮುಖ ಜ್ಞಾನಾಧಾರಿತ ಕೈಗಾರಿಕಾ ಪ್ರದೇಶವಾಗಿ ಹೊರಹೊಮ್ಮಲು ಉತ್ತಮ ಸಾಮರ್ಥ್ಯವನ್ನು ಭಾರತವು ಹೊಂದಿದೆ. ಹೀಗಾಗಿ ಇಂದು ದೇಶದಲ್ಲಿ ಜ್ಞಾನಾಧಾರಿತ ಕೈಗಾರಿಕೆಯು ತೀವ್ರಗತಿಯಲ್ಲಿ ಅಭಿವೃದ್ಧಿಗೊಳ್ಳುತ್ತಿರುವ ಉದ್ಯಮವಾಗಿದೆ. 3. ಈ ಕೆಳಕಂಡವುಗಳನ್ನು ಸರಿಹೊಂದಿಸಿ. ಬೆಂಗಳೂರು, ಮುಂಬೈ, ಭದ್ರಾವತಿ, ರೇಣುಕೂಟ, ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಲಿಮಿಟೆಡ್, ಭಾರತದ ಕಾಟನ್ಪೋಲಿಸ್, ಅಲ್ಯೂಮಿನಿಯಂ ಕೈಗಾರಿಕೆ, ಭಾರತದ ಸಿಲಿಕಾನ್ ವ್ಯಾಲಿ. ಸರಿಯಾದ ಉತ್ತರ: ಬೆಂಗಳೂರು, ಭಾರತದ ಸಿಲಿಕಾನ್ ವ್ಯಾಲಿ. ಮುಂಬೈ, ಭಾರತದ ಕಾಟನ್ಪೋಲಿಸ್. ಭದ್ರಾವತಿ, ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಲಿಮಿಟೆಡ್. ರೇಣುಕೂಟ, ಅಲ್ಯೂಮಿನಿಯಂ ಕೈಗಾರಿಕೆ.